ಇಂದಿನ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಮಮತಾ ಕ್ರಿಯೇಷನ್ ಸಿಲ್ಕ್ ಸೀರೆಗಳು ಬೆಂಗಳೂರು, ತೇಜ ಜ್ಞಾನ ಅಡ್ವಾನ್ಸ್ ಎಲೆಕ್ಟ್ರೋ ಹೋಮಿಯೋ ಕ್ಯಾಪಿಂಗ್ ಕೇರ್ ಸೆಂಟರ್ ಅಡಸೋಳವಾಡಿ ಕೊಲ್ಹಾಪುರ್, ಗುಡ್ವಿಲ್ ಕ್ರಿಯೇಷನ್ಸ್ ಅಕ್ವಾ ಸೆಲ್ಫ್ ಆ್ಯಂಡ್ ಸರ್ವಿಸಸ್ ಚಿಕ್ಕೋಡಿ, ಜಯನಾರ್ ಪ್ಯಾಕರ್ಸ್ ನಿಪ್ಪಾನಿ, ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಸಾಮವಾಹಿನಿಗೆ ಸ್ವಾಗತ. ಬೆಳಗಿನ ಸುದ್ದಿ ಸಂಚಿಕೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರಿ ಇಂದಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಮನೆಯ ಕೀಲಿ ಕೈ ಸಿಗುತ್ತಲೇ ಕಣ್ಣೀರಿಟ್ಟ ಶಾಸಕ, ಪಟ್ನಾ ಬಿಹಾರ್ ವಿಧಾನಸಭೆಯ ಅತ್ಯಂತ ಬಡ ಶಾಸಕ ಎಂದೇ ಹೆಸರಾಗಿರುವ ಆರ್ಜೆಡಿ ಶಾಸಕ ರಾಮ್ ವೃಕ್ಷ ಸದಾ ಅವರಿಗೆ ಪಟ್ನಾದಲ್ಲಿ ಸರ್ಕಾರಿ ನಿವಾಸವೊಂದನ್ನು ನೀಡಲಾಯಿತು. ಮನೆಯ ಕೀಲಿ ಕೈಯನ್ನ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಹಸ್ತಾಂತರ ಮಾಡುತ್ತಿದ್ದಂತೆ ಶಾಸಕ ರಾಮ ವೃಕ್ಷ ಭಾವುಕರಾಗಿದ್ದು, ನಾನಿದನ್ನ ಕನಸು ಮನಸ್ಸಿನಲ್ಲೂ ಭಾವಿಸಿರಲಿಲ್ಲ ಎಂದು ಹೇಳಿಟ್ಟು ಕಣ್ಣೀರಿಟ್ಟಿದ್ದಾರೆ. ಬಿಹಾರದ ರಾಷ್ಟ್ರೀಯ ಜನತಾ ದಳದ ರಾಮ ವೃಕ್ಷ ಸದಾ ಅವರೇ ಈ ಅಪರೂಪದ ಶಾಸಕರು. ಅತ್ಯಂತ ಕಡುಬಡತನದ ಹಿನ್ನೆಲೆ ಹೊಂದಿರುವ ಇವರು ಇದೇ ಮೊದಲ ಬಾರಿಗೆ ವಿಧಾನಸಭೆಗೆ ಆರಿಸಿ ಬಂದಿದ್ದಾರೆ. ಅತ್ಯಂತ ಹಿಂದುಳಿದ ಖಗಾರಿಯ ಜಿಲ್ಲೆಯ ಅಲೌರಿ ಕ್ಷೇತ್ರವನ್ನು ಇವರು ಪ್ರತಿನಿಧಿಸುತ್ತಿದ್ದಾರೆ. ಈವರೆಗೆ ಅವರು ಇಂದಿರಾ ಆವಾಸ್ ಯೋಜನೆಯಡಿ ಮಂಜೂರಾದ ಮನೆಯಲ್ಲಿ ವಾಸಿಸುತ್ತಿದ್ದು, ಇದೀಗ ಅವರಿಗೆ ಸರ್ಕಾರ ಪಟ್ನಾದಲ್ಲಿ ವಸತಿ ಗೃಹ ಮಂಜೂರು ಮಾಡಿದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೊಸ ಮನೆಯ ಕೀಲಿ ಹಸ್ತಾಂತರಿಸುತ್ತಿದ್ದಂತೆ ರಾಮ ವೃಕ್ಷ ಭಾವುಕರಾಗಿದ್ದಾರೆ. 12 ಮಂದಿ ಕುಟುಂಬ ಸದಸ್ಯರನ್ನು ಹೊಂದಿರುವ ಅವರು, ನನಗೆ ಇಂದೇ ದೀಪಾವಳಿ ಹಬ್ಬವಾಗಿದೆ ಎಂದು ಹೇಳಿದ್ದಾರೆ. ಭಾವಿಸಿರಲಿಲ್ಲ ಎಂದು ಹೇಳಿಟ್ಟು ಕಣ್ಣೀರಿಟ್ಟಿದ್ದಾರೆ. ಅದರ ಒಂದು ವಿಡಿಯೋ ಕ್ಲಿಪ್ ಅನ್ನು ನಾನು ನಿಮಗೆ ಪ್ರಸ್ತುತ ಮಾಡ್ತೀನಿ. ಪೂರೇ ಬಿಹಾರ್ ಮೇ ಸಬ್ಸೆ ಗರೀಬ್ ವಿಧಾಯಕ ಔರ್ ಆಜ ಗರೀಬ್ ಕೋ ಜಿಸ್ ದಿನ ಕುಚ್ ಮಿಲ್ತಾ ಉಸಿ ದಿನ ದಿವಾಲಿ ಹೋತಾ ಆಜ ಮಾನ್ಯ ಮುಖ್ಯಮಂತ್ರಿ ಜಿ ನೇ ಜೋ ಹಮಕೋ ಚಾಬಿ ದಿಯಾ ಹಮ ಜೋ ಘರ ದೇಖ ಸಾಯದ್ ಸಪ್ನಾ ಮೇ ಭೀ ಐಸಾ ಹಮನೆ ದೇಖೆ ಪೂರೇ ಬಿಹಾರ್ ಮೇ ಸಬ್ಸೆ ಗರೀಬ್ ವಿಧಾಯಕ टीवी के माध्यम से आप लोगों को पता चला होगा, हम लोग सपनों में भी नहीं सोचे थे कि इतना बढ़िया घर में हम लोग रह गए. मुसार जाति से आते दिया गया है. सबसे पहली चाबी मुख्यमंत्री नीतीश कुमार ने आपको दिया था जी. इसके लिए माननीय मुख्यमंत्री जी, माननीय अध्यक्ष जी, उपाध्यक्ष जी और माननीय मंत्री संसदीय कार्य तमाम लोगों को मैं आभार प्रकट करता हूँ. अब आपको भी परेशानी नहीं होगी, जो आप लोग से मिलने जुलने वाले लोग हैं उनकी भी जगह जो अस्थायी हो गई है. अब तो हम लोगों का परेशानी का जो बात है वो अलग चीज़ है, लेकिन खास करके यह बात है जो हम लोगों के क्षेत्र से जो जनता मालिक आते थे, जो भटकते थे, हम लोगों को फोन करते थे कि आप हमको मदद कीजिए, आप हमको रहने के लिए दीजिए, हम लोग भटक रहे हैं, इलाज भावुक क्यों हो रहे हैं? भावुक इसलिए हो रहे हैं कि आपने देखा होगा न्यूज के माध्यम से पूरे बिहार में सबसे गरीब विधायक और आज गरीब को जिस दिन कुछ मिलता है उसी दिन दिवाली होता. आज माननीय मुख्यमंत्री जी ने जो हमको चाबी दिया, हम जो घर देखे शायद सपनों में भी ऐसा हमने देखे, इसलिए बाबू को रहे. राजनीति इन चीजों का नाम नहीं है. राजनीति में लोग जीत के आते हैं तो रुपया, पैसा, गाड़ी, बंगला सब कुछ होता है, लेकिन पहली बार दिख रहा है कि आप अपने आप को रोक नहीं पा रहे हैं कि भाई ये गरीब आदमी एक जो विधायक चुन के आया है उसको इतनी खुशी है कि आंसू नहीं रोक पा रहा है. लोग राजनीति करते हैं, हम लोग जनता की सेवा करते हैं और 30 साल संघर्ष करने के बाद यहाँ पर पहुँचे हैं. पूरे बिहार में सबसे गरीब विधायक हूँ. टीवी के माध्यम से आप लोगों को पता चला होगा, हम लोग सपनों में भी नहीं सोचे थे कि इतना बढ़िया घर में हम लोग रह गए. मुसहर जाति से आते, माननीय लालू प्रसाद यादव जी ने हमको नेता बनाया, हमें ले बनाया थे सुनवाओ. आज उसका फल जलोली के जनता मालिक को प्रणाम करते हैं लाखों. ಪೊಲೀಸ್ ಠಾಣೆಯಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡುವುದು ಅಪರಾಧವಲ್ಲ, ಹೈಕೋರ್ಟ್ ಮಹತ್ವದ ಆದೇಶ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ಯಾವುದೇ ಒಂದು ಕೃತ್ಯ ನಡೆದರೂ ತಮ್ಮ ಮೊಬೈಲ್ನಲ್ಲಿ ಅದರ ಚಿತ್ರೀಕರಣ ಮಾಡುತ್ತಾರೆ. ಇದರಿಂದ ಒಂದು ರೀತಿಯಲ್ಲಿ ಅನುಕೂಲವೇ ಆಗುತ್ತದೆ, ಅಂತಹ ಘಟನೆಗಳು ಸಾಕ್ಷ್ಯ ಸಮೇತ ರೆಕಾರ್ಡ್ ಆಗಿರುತ್ತವೆ. ಈ ರೀತಿ ವ್ಯಕ್ತಿಯೊಬ್ಬರು ಠಾಣೆಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದ ವೇಳೆ ಪೊಲೀಸರು ಅವರ ವಿರುದ್ಧ ಅಧಿಕೃತ ರಾಷ್ಟ್ರ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿದ್ದರು. ಅದರ ವಿಚಾರಣೆ ಬಾಂಬೆ ಹೈಕೋರ್ಟ್ನ ನಾಗ್ಪುರ್ ಪೀಠದಲ್ಲಿ ನಡೆದು ಇದೀಗ ತೀರ್ಪು ಹೊರಬಿದ್ದಿದ್ದು, ಪೊಲೀಸ್ ಠಾಣೆಗಳಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವುದು ಅಪರಾಧವಲ್ಲವೆಂದು ಹೇಳಿದೆ. ಪೊಲೀಸ್ ಠಾಣೆಯನ್ನ ನಿಷೇಧಿತ ಸ್ಥಳ ಎಂದು ಗುರುತಿಸಲಾಗಿಲ್ಲ, ಹೀಗಾಗಿ
ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿರುವುದು ಅಪರಾಧವಲ್ಲ ಎಂದು ತಿಳಿಸಿ ರವೀಂದ್ರ ಉಪಾಧ್ಯಾಯ ಎಂಬುವರ ವಿರುದ್ಧ ದಾಖಲಾಗಿದ್ದ ದೂರನ್ನು ರದ್ದುಗೊಳಿಸಿದೆ. ಬಸವಲಿಂಗ ಸ್ವಾಮೀಜಿ ವಿರುದ್ಧ ಷಡ್ಯಂತ್ರ ಆರೋಪ. ಮೃತ್ಯುಂಜಯ ಶ್ರೀಗೆ 14 ದಿನ ನ್ಯಾಯಾಂಗ ಬಂಧನ. ಜಿಲ್ಲೆಯ ಶ್ರೀ ರಾಮನಗರ ಜಿಲ್ಲೆಯ ಶ್ರೀ ಕಂಚುಗಲ್ಲ ಬಂಡೆ ಮಠದ ಗುರು ಬಂಡಿವಾಳೇಶ್ವರ ಬಸವಲಿಂಗ ಸ್ವಾಮೀಜಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ಮಾಗಡಿಯ ಕಣ್ಣೂರು ಮಠದ ಮೃತ್ಯುಂಜಯ ಶ್ರೀಗಳನ್ನು ಪೊಲೀಸರು ಬಂಧಿಸಿದ್ದರು. ಅವರನ್ನು ಇಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ವಿಶೇಷ ಮಾಹಿತಿಯ ಒಂದು ವರದಿ, ಇದು ನಿಮಗೆ ಗೊತ್ತಿರಲಿ. ಭಾರತದಲ್ಲಿ ಸೆಲಿಂಗ್ ಫ್ಯಾನ್ಗಳಲ್ಲಿ 3/4 ಇರುತ್ತೆ, ಆದರೆ ಅಮೆರಿಕದಲ್ಲಿ ಬಳಕೆಯಲ್ಲಿರುವುದು 4 ಬ್ಲೇಡ್ಗಳ ಫ್ಯಾನ್. ಕಾರಣ ಏನು ಗೊತ್ತಾ? ಸಾಮಾನ್ಯವಾಗಿ ಎಲ್ಲಾ ಮನೆಗಳಲ್ಲೂ ಸೆಲಿಂಗ್ ಫ್ಯಾನ್ ಅಳವಡಿಸುತ್ತಾರೆ. ಭಾರತದಲ್ಲಿ ಸೆಲಿಂಗ್ ಫ್ಯಾನ್ಗಳಿಗೆ 3 ಬ್ಲೇಡ್ಗಳು ಮತ್ತು ರೆಕ್ಕೆಗಳಿರುತ್ತವೆ. ಕೇವಲ 3 ರೆಕ್ಕೆಗಳೇಕೆ ಎಂಬ ಪ್ರಶ್ನೆ ಮುಂದನ್ನು ಮೂಡಿರಬಹುದು. ಭಾರತ ಹೊರತುಪಡಿಸಿ ವಿವಿಧ ದೇಶಗಳಲ್ಲಿ 4 ರೆಕ್ಕೆಗಳಿರುವ ಸೆಲಿಂಗ್ ಫ್ಯಾನ್ಗಳನ್ನು ಬಳಸುತ್ತಾರೆ. ಇದರ ಹಿಂದೆಯೂ ವೈಜ್ಞಾನಿಕ ಕಾರಣವಿದೆ. ಫ್ಯಾನ್ನ ರೆಕ್ಕೆಗಳು ಆಯಾ ದೇಶದ ವಾತಾವರಣವನ್ನು ಅವಲಂಬಿಸಿರುತ್ತವೆ. ಈ ರೆಕ್ಕೆಗಳನ್ನು ಮೋಟಾರ್ನಲ್ಲಿ ಲೋಡ್ ಮಾಡಲಾಗುತ್ತದೆ. ಆದ್ದರಿಂದ ಕಡಿಮೆ ತಾಪಮಾನವಿರುವ ದೇಶಗಳಲ್ಲಿ ಫ್ಯಾನ್ ರೆಕ್ಕೆಗಳ ಸಂಖ್ಯೆ ಹೆಚ್ಚು. ಕಡಿಮೆ ಬ್ಲೇಡ್ಗಳನ್ನು ಹೊಂದಿರುವ ಫ್ಯಾನ್ಗಳಿಂದ ಹೆಚ್ಚು ಗಾಳಿ ಬರುತ್ತದೆ. ಹಾಗಾಗಿ ಭಾರತದಂತಹ ದೇಶಗಳಲ್ಲಿ ಸೆಕೆ ಇರುವುದರಿಂದ 3 ಬ್ಲೇಡ್ಗಳನ್ನು ಹೊಂದಿರುವ ಫ್ಯಾನ್ಗಳನ್ನು ಬಳಸಲಾಗುತ್ತದೆ. ಬ್ಲೇಡ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರಿಂದ ಫ್ಯಾನ್ ವೇಗವಾಗಿ ಚಲಿಸುತ್ತದೆ. ಅಮೆರಿಕದಂತಹ ಶೀತ ಹವಾಮಾನದ ದೇಶಗಳಲ್ಲಿ 4 ರೆಕ್ಕೆಗಳ ಫ್ಯಾನ್ಗಳು ಬಳಕೆಯಲ್ಲಿವೆ. 4 ಬ್ಲೇಡ್ಗಳಿರುವ ಫ್ಯಾನ್ಗಳ ವೇಗ ಕಡಿಮೆ ಇರುತ್ತದೆ, ಗಾಳಿ ಕೂಡ ಹೆಚ್ಚು ಬರುವುದಿಲ್ಲ. ಶೀತ ಹವಾಮಾನದ ದೇಶಗಳಲ್ಲಿ ಬಲವಾದ ಗಾಳಿ ಅಗತ್ಯವಿಲ್ಲ. ಆದ್ದರಿಂದ 4 ರೆಕ್ಕೆಗಳ ಫ್ಯಾನ್ಗಳನ್ನು ಬಳಸಲಾಗುತ್ತದೆ. ಫ್ಯಾನ್ನಲ್ಲಿನ ಬ್ಲೇಡ್ಗಳ ಸಂಖ್ಯೆಯಲ್ಲಿನ ಹೆಚ್ಚಳದಿಂದಾಗಿ ಮೋಟಾರ್ಗೆ ಒತ್ತಡ ಹೆಚ್ಚುತ್ತದೆ. ಈ ಕಾರಣದಿಂದಾಗಿ ಫ್ಯಾನ್ ನಿಧಾನವಾಗಿ ಚಲಿಸುತ್ತದೆ. ವೆಲ್ಕಮ್ ಟು ಹೋಟೆಲ್ ಚಾಮರನ್. ದಿಸ್ ಇಟ್ ಇಸ್ ಟಾಪ್ ಮೋಸ್ಟ್ ನೇಮ್. ವಿ ಸರ್ವ್ ವೆಜಿಟೇರಿಯನ್ ಫುಡ್ ಇನ್ ವೆರೈಟೀಸ್ ವಿತ್ ಅ ಪ್ಯೂರ್ ಇಂಟೆನ್ಸಿಟಿ. ಜಾಯಿನ್ ಅಸ್ ಫಾರ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಡಿನ್ನರ್ ಅಂಡ್ ಸಪ್ಪರ್ ಫಾರ್ ವೆಜಿಟೇರಿಯನ್ಸ್. ಫಾರ್ ಮೋರ್ ಇನ್ಫಾರ್ಮೇಶನ್, ಹೋಟೆಲ್ ಚಾಮರನ್, ಗ್ರೌಂಡ್ ಫ್ಲೋರ್, ಟ್ರೆಂಡ್ಸ್ ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಚಿಕ್ಕೋಡಿ. For outdoor parcel service, contact 8792571008.